ಗಂಗಾವತಿಯ ಆನಗುಂದಿ ರಸ್ತೆಯಲ್ಲಿ ಬರುವ ಗಂಗಾವತಿ ಶಿಕ್ಷಣ ಸಂಸ್ಥೆಯಲ್ಲಿ ಲೇಖಕರಾದ ಅಬ್ದುಲ್ ಅಜೀಜ್ ರವರ ಮೂರು ರಾಯರ ಗಂಡ ಶ್ರೀಕೃಷ್ಣ ದೇವರಾಯ ಹಾಗೂ ವೈದ್ಯರು ಮತ್ತು ಲೇಖಕರಾದ ಡಾಕ್ಟರ್ ಎ ಸೋಮರಾಜ್ ರವರ ಆತ್ಮಚರಿತ್ರೆ ಕಥನ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ನಾರಾಯಣ ರಾವ್ ಅಫ್ಸಾನ್ ರವರು ಉಪಸ್ಥಿತರಿದ್ದ ಗಣ್ಯರೊಂದಿಗೆ ಪುಸ್ತಕಗಳನ್ನು ಬಿಡುಗಡೆ ಮಾಡಿದರು. ನಂತರ ಡಾಕ್ಟರ್ ಶರಣಬಸಪ್ಪ ಕೋಲ್ಕರ್ ರವರು ಮೂರು ರಾಯರ ಗಂಡ ಶ್ರೀಕೃಷ್ಣ ದೇವರಾಯ ಪುಸ್ತಕ ಪರಿಚಯವನ್ನು ಮಾಡಿದರು. ಇನ್ನೊಂದು ಬಹಳ ದೊಡ್ಡ ಪ್ರಶ್ನೆ ನಮಗೆ ಕಾಡ್ತಾ ಇರತಕ್ಕಂಥದ್ದು, ಹರಿಹರ ಬುಕ್ಕ ಸಂಸ್ಥಾಪಕರು ಇವರು ಕನ್ನಡಿಗರು ತೆಲುಗರು ಅಂತಕ್ಕಂಥ ವಾದ ಮೊದಲಿಂದಲೂ ಕೂಡ ಇದೆ. ಆ ಹಳೆಯ ವಾದವನ್ನು ಅಜೀಜ್ ರವರು ಮತ್ತೆ ನೆನಪಿಸಿಕೊಂಡಿದ್ದಾರೆ. ಆದರೆ ಇತ್ತೀಚಿನ ಎಲ್ಲ ದಾಖಲೆಗಳು ಸಂಶೋಧನೆಗಳ ಪ್ರಕಾರ ಇವನ್ ತೆಲುಗಿನ ವಿದ್ವಾಂಸರು ಕೂಡ ಅದನ್ನು ಒಪ್ಪಿಕೊಂಡಿದ್ದಾರೆ. ಮೊದಲು ಒಂದು ಕಥೆಯನ್ನು ಕಟ್ಟಲಾಗಿದೆ. ಇವರು ವಾರಂಗಲ್ ಪ್ರತಾಪರುದ್ರನ ಆಸ್ಥಾನದಲ್ಲಿದ್ದರು, ಮೊಹಮ್ಮದ್ ಬಿನ್ ತಗ್ಲಕ್ ದಾಳಿ ಮಾಡಿದ, ಅದನ್ನು ಸೋಲಿಸಿ ಅವರನ್ನು ಸೆರೆ ಹಿಡ್ಕೊಂಡು ದೆಹಲಿಗೆ ಹೋದ, ಅಲ್ಲಿ ಮತಾಂತರ ಮಾಡಿದ, ಇಸ್ಲಾಂ ಧರ್ಮಕ್ಕೆ ವಾಪಸ್ ಈ ಭಾಗದ ಆಳ್ವಿಕೆಗೆ ನೇಮಕ ಮಾಡ್ತಾನೆ. ಅವರು ಇಲ್ಲಿ ಬಂದು ವಿದ್ಯಾರಣ್ಯರ ಪ್ರಭಾವದಿಂದ ಪುನಃ ಹಿಂದೂ ಧರ್ಮವನ್ನು ಸ್ವೀಕರಿಸಿದರು, ಆಮೇಲೆ ವಿಜಯನಗರವನ್ನು ಕಟ್ಟಿದರು ಅಂತಕ್ಕಂಥ ಇದು ಎಲ್ಲ ಗಪೋಲ ಕಲ್ಪಿತವಾದ ಕತೆ. ಇದಕ್ಕೆ ಯಾವುದೇ ಆಧಾರಗಳಾಗಲಿ ಇಲ್ಲೇ. ಇವರು ಶುದ್ಧವಾಗಿ ಕುಮ್ಮಟ ದುರ್ಗ ಈ ಭಾಗದಲ್ಲಿರ್ತಕ್ಕಂಥ ಕಂಪಿಲರಾಯ ಕುಮಾರರಾಮನ ಸಂಬಂಧಿಕರು. ಸಂಗಮ ಅಂತಕ್ಕಂಥವನು ಕಂಪಿಲರಾಯನ ಮಗಳನ್ನ ಮದುವೆಯಾಗಿದ್ದ, ಹಾಗಾಗಿ ಅವನಿಗೆ ಭಾವ ಸಂಗಮ ಅಂತ ಕರೀತಾ ಇದ್ದ. ವಿಜಯ ಕುಮ್ಮಟದುರ್ಗ 1327 ಪತನಾದ ಮೇಲೆ ಅದರ ಪ್ರೇರಣೆಯ ಮೇಲೆ ವಿಜಯನಗರವನ್ನು ಆನೆಗುಂದಿಯಲ್ಲಿ ಸ್ಥಾಪಿಸ್ತಾರೆ. ಕೆಲವು ವಿದ್ವಾಂಸರು ಇವತ್ತಿಗೂ ಕೂಡ ಆನೆಗುಂದಿ ಮೊದಲ ರಾಜಧಾನಿ ಅಂತ ಒಪ್ಪಳಿಕೆ ಸಿದ್ಧ ಇದೆ. ಅವರು ಶಾಸನದಲ್ಲಿ ಆನೆಗುಂದಿ ಅಂತೇಳಿ ಶಬ್ದನೇ ಬೇಕು ಅಂತ ಅವರು ಹೇಳ್ತಿದ್ದಾರೆ. ಆದ್ರೆ ದುರಂತ ಅಂದ್ರೆ ಆನೆಗುಂದಿಗೆ ಅಸ್ತಿನಾಮತಿ ಅಂತಕ್ಕಂಥ ಹೆಸರು ಕೂಡ ಇತ್ತು, ಕುಂಜರ ಕೋಣ ಇತ್ತು. ಹಾಗಾಗಿ ಶಾಸನಗಳಲ್ಲಿ ಹರಿಹರನ ಶಾಸನಗಳಲ್ಲಿ ಅಸ್ತಿನಾಮತಿ ಅಂತಲೇ ಬರ್ತದೆ ಉಲ್ಲೇಖವಾಗಿ ಸ್ಪಷ್ಟವಾಗಿ. ಹಾಗಾಗಿ ಆನೆಗುಂದಿಯ ಮೊದಲ ರಾಜ್ಯ ಅಂತಕ್ಕಂಥ ರಾಜಧಾನಿಯಾಗಿತ್ತು. ಅದು ನಮ್ಮ ಆನೆಗುಂದಿ ಅಂತಕ್ಕಂಥ ಹೆಮ್ಮೆ ನಮಗೆ ಬರ್ತಾ ಇದೆ. ಹಾಗಾಗಿ ಟಿಪ್ಪು ಸುಲ್ತಾನನ ಒಬ್ಬ ರಾಜನಾಗಿ ಇಟ್ಕೊಳ್ಬೇಕಂದ್ರೆ ದಾಳಿ ಮಾಡಿ ದೇವಾಲಯಗಳನ್ನು ನಾಶ ಮಾಡ್ತಾರೆ ಕೆಲಸವನ್ನು ಮಾಡಿ. ಅದೇ ಮರಾಠರು ಹಿಂದೂ ಧರ್ಮ ಸಂಸ್ಥಾಪಕರು ಹೇಳಿದ್ರು ಪೂರ್ತಿ ಮಾಡ್ತಾರೆ. ಅದೇ ಟಿಪ್ಪು ಸುಲ್ತಾನ ದೇವಾಲಯಗಳನ್ನು ರಕ್ಷಣೆ ಮಾಡಿ ಪುನಃ ಪ್ರತಿಷ್ಠಾಪನೆ ಮಾಡ್ತಾರೆ. ಹಾಗಾಗಿ ಚರಿತ್ರೆಯಲ್ಲಿ ಆ ಹಿಂದೂಗಳನ್ನು ರಾಜನಾಗಿ ಪರಿಗಣಿಸಿದ ಮಾತ್ರ ಅವರ ಎಚ್ಆರ್ಎಸ್ಎಂ ಕಾಲೇಜಿನ ಪ್ರಾಚಾರ್ಯರಾದ ಶ್ರೀಮತಿ ಲಲಿತಾ ರವರು ಲೇಖಕರಾದ ಅಬ್ದುಲ್ ಅಜೀಜ್ ರವರ ಪರಿಚಯವನ್ನು ತಿಳಿಸಿದರು. ಎರಡ್ ಸಾವಿರದ 2019 ಇಲ್ಲಿಯವರೆಗೂ ಸುಮಾರು
ಪ್ರಕಾಶನಂ ಸಂಕಲ್ಪನೆ ಈ ಗೈಡ್ ಶಿಟಿಲ ಶಿಲ್ಪಾಲು ರೇಡಿಯೋ ನಾಟಕಗಳು ಸಾಮಾನ್ಯ ಗುಲಾಮಿ ವ್ಯವಸ್ಥೆ ಮೇಲೆ ಬರೆಯಲ್ಪಟ್ಟ ರೇಡಿಯೋ ನಾಟಕ ರಾಷ್ಟ್ರೀಯ ಮಟ್ಟದಲ್ಲಿ ಬಹುಮಾನವನ್ನ ಪಡೆದುಕೊಂಡಿದೆ. ನಂತರ ಕಾಲೇಜಿನ ಆಡಳಿತ ಅಧಿಕಾರಿಗಳಾದ ಪ್ರೊಫೆಸರ್ ಎಫ್ ಎಚ್ ಚಿತ್ರಗಾರರವರು ಡಾಕ್ಟರ್ ಸೋಮರಾಜ್ ರವರ ಆತ್ಮಚರಿತ್ರೆ ಕಥನದ ಪುಸ್ತಕದ ಬಗ್ಗೆ ವಿವರಣೆ ನೀಡಿದರು. ಸಾಂಸ್ಕೃತಿಕ ಸೇವೆಯಾಗಿರಬಹುದು, ಐತಿಹಾಸಿಕ ಸಾಂಸ್ಕೃತಿಕ ಮತ್ತು ಇತರೆ ವಿಷಯಗಳಾಗಿರಬಹುದು, ವಿದ್ಯಾ ಡೆವಲಪ್ಮೆಂಟ್ ಆಗಿರಬಹುದು, ಹಾಗೆ ಅನೇಕ ಅನೇಕ ಯಂತ್ರಗಳಲ್ಲಿ ಅವರು ತಮ್ಮನ್ನು ತಾವು ಅಲ್ಲಿ ಗುರುತಿಸಿಕೊಂಡಿದ್ದಾರೆ. ನನಗೊಂದು ಆಶ್ಚರ್ಯಕ್ಕಾಗಿತ್ತು ಹೇಳಿ, ನಾನು ಈ ಹಾಲ್ನಲ್ಲಿ ಹಿಂದೆ ಆದ ತಕ್ಷಣವೇ ನಮ್ಮ ಡಾಕ್ಟರ್ ಸೋಮರಾಜ್ ಅವರು ನನಗೆ ಆಶ್ಚರ್ಯ ಪುಸ್ತಕ ಆತ್ಮ ಚೈತ್ರ ಬರೆದಿದ್ದೇನೆ ಅನ್ನೋದು ಆಶ್ಚರ್ಯ ಸಾಗುತ್ತಿಲ್ಲ. ನೀವು ಹೀಗೆ ಅವರು ತಮ್ಮನ್ನು ತಾವು ಈ ಲೇಖನದಲ್ಲಿ ಕೂಡ ಕಾಣಿಸಿಕೊಂಡಿದ್ದಾರೆ ಎಂಬುದು ನನಗೆ ಬಹಳ ಹೆಮ್ಮೆ ತರತಕ್ಕಂಥ ವಿಷಯ. ನಂತರ ಲೇಖಕರಾದ ಅಬ್ದುಲ್ ಅಜೀಜ್ ರವರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ఆ పుస్తకం గురించి కూడా ఈ పుస్తకం బయటపెట్టడానికి కూడా కారణం మన డాక్టర్ సాహెబ్ కుమార్ గారు. మరి వారు మనకు ప్రోత్సాహించి ఆ పుస్తకం రాయించారు, అలాగే మన బాధ పుస్తకం రాయించారు. ఆ తర్వాత చూసుకొని నేను కాస్త గట్టిగా వదిలి చేసేసరికి వారు కూడా రచయితే తమ ఆత్మహత్య రాస్తున్నారు. కాకపోతే కొంచెం అక్కడక్కడ తీసుకోవడం చేయడం జరిగింది. వారి ఆత్మహత్యలో చాలా విషయాలు ఉన్నాయి. అది ముఖ్యంగా మీ యువతకు విద్యార్థులకు మీ జగన్ ఎలా డెవలప్ చేసుకోవాలి, ఎలా జీవితంలో స్థిరపడాలి, ఎలా కేటాలి, జీవితంలో ఉండవలసిన లక్షణాలు ఏంటి, క్రమశిక్షణ ఏంటి, అన్ని వచ్చిన అవకాశాలు ఎలా తీసుకోవాలి, అన్ని పుస్తకాలు బయటపెట్టాలి, ఇవన్నీ కూడా ఉన్నాయి. కాబట్టి మీ తెలుగులో చదివితే అంత అర్థం అవుతుందో లేదో తెలియదు నాకు, కానీ ఆ పుస్తకం చాలా విలువైంది. చాలా అనుభవాలు, చాలా జీవితానికి సంబంధించి మీరు వచ్చే సార్లు మాట్లాడుతూ ఉంది. ఈ సందర్భదల్లి ఆనగుంది రాజవంశస్థరాద రాజా శ్రీకృష్ణ దేవరాయ, డాక్టర్ చంద్రప్ప, జె నాగరాజ్, సుబ్రహ్మణ్యం భట్ రాయ్కర్, సదాశివ సి కాంబ్లే, డాక్టర్ సోమశేఖర్ ఇతరులు ఉపస్థితరిద్దరు.